ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಿ ಯು ಸಿ ರಿಸಲ್ಟ್ ಮತ್ತು ಪೂರಕ ಪರೀಕ್ಷೆ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ನಿಮ್ಮದು ಪಿ ಯು ಸಿ ಫಲಿತಾಂಶ ಮತ್ತು ಪಿ ಯು ಸಿ ಪೂರಕ ಪರೀಕ್ಷೆ ಬಗ್ಗೆ ಮಹತ್ವದ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ನೋಡೋದಾದ್ರೆ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಪಿ ಯು ಸಿ ನಿಮ್ಮದು ವ್ಯಾಲ್ಯೂಯೇಷನ್ ಕೂಡ ನಡೀತಾ ಇದೆ. ನಿಮ್ಮದು ಯಾವ ಸಬ್ಜೆಕ್ಟು ಇವತ್ತು ಸಬ್ಜೆಕ್ಟ್ ಮುಗಿದ್ರೆ ನಾಳೆಯಿಂದ ನಿಮಗೆ ವ್ಯಾಲ್ಯೂಯೇಷನ್ ಶುರು ಆಗುತ್ತೆ. ಈ ಬಾರಿ ಪಿ ಯು ಸಿ ರಿಸಲ್ಟ್ ಕೂಡ ಬೇಗ ಬರುತ್ತೆ ಅಂತೇಳಿ ಪಿ ಯು ಸಿ ಬೋರ್ಡ್ ಅವರು ತಿಳಿಸಿದ್ದಾರೆ. ಅದೇ ರೀತಿ ನಿಮಗೆ ಜೂನ್ ಕೊನೆ ವಾರದಲ್ಲಿ ನಿಮಗೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಬಂದ್ಬಿಟ್ಟು ಜೂನ್ ಕೊನೆ ವಾರದಲ್ಲಿ ನಿಮಗೆ ಸಿಗುತ್ತೆ ಅಂತೇಳಿ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ತಿಳಿಸಿದ್ದಾರೆ. ಈಗ ಯಾವುದೇ ರೀತಿ ರಜೆ ಇರೋದಿಲ್ಲ. ವ್ಯಾಲ್ಯೂಯೇಷನ್ ರಜೆ ಇದ್ದರೂ ಕೂಡ ರಜಾ ದಿನದಲ್ಲಿ ಕೂಡ ನಾವು ವ್ಯಾಲ್ಯೂಯೇಷನ್ ಮಾಡ್ತಿದ್ದೀವಿ ಅಂತೇಳಿ ತಿಳಿಸಿರುತ್ತಾರೆ. ನಿಮ್ಮದು ಮೌಲ್ಯಮಾಪನ ಕಾರ್ಯ ಬೇಗ ಬೇಗ ನಡೀತಾ ಇದೆ. ಮೌಲ್ಯಮಾಪನ ಕಾರ್ಯ ಬೇಗ ನಡೆದು ನಿಮಗೆ ಬೇಗ ರಿಸಲ್ಟ್ ಬರುತ್ತೆ. ನಿಮಗೆ ಡಿಗ್ರಿಗೆ ಹೋಗಬೇಕಲ್ಲ, ನಿಮಗೆ ಡಿಗ್ರಿಗೆ ಹೋಗಕ್ಕೆ ಸ್ವಲ್ಪ ಲೇಟ್ ಆಗಬಾರ್ದು ಅಂತೇಳಿ ತಿಳಿಸಿರುತ್ತಾರೆ. ನಂತರ ನೀವು ಮೇನ್ ನೋಡೋದಾದರೆ ಇಲ್ಲಿ ಪಿ ಯು ಸಿ ರಿಸಲ್ಟು ಜೂನ್ ಕೊನೆ ವಾರ ಬರುತ್ತೆ, ಬೇಗ ಬೇಗ ರಿಸಲ್ಟ್ ಬರುತ್ತೆ. ನಂತರ ನೀವು ಪೂರಕ ಪರೀಕ್ಷೆ ಬಗ್ಗೆ ಕೇಳ್ಬೋದು, ಯಾರು ಸಪ್ಲಿಮೆಂಟರಿ ಎಕ್ಸಾಮ್ ಬಗ್ಗೆ ಕೇಳ್ಬೋದು. ಸಪ್ಲಿಮೆಂಟರಿ ಎಕ್ಸಾಮ್ ಬಂದುಬಿಟ್ಟು ಜೂನ್ ತಿಂಗಳಲ್ಲಿ ಫಲಿತಾಂಶ ವಾರ ಬಂದರೆ ಜುಲೈ ತಿಂಗಳಲ್ಲಿ ಅಥವಾ ಜುಲೈ ಕೊನೆ ತಿಂಗಳು ಅಥವಾ ಆಗಸ್ಟ್ ಮೊದಲನೇ ವಾರ, ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಎರಡರ ಒಂದು ತಿಂಗಳಲ್ಲಿ ನಿಮಗೆ ಪೂರಕ ಪರೀಕ್ಷೆ ಇರುತ್ತೆ ಅಂತೇಳಿ ಪಿ ಯು ಸಿ ಬೋರ್ಡವರು ಸದ್ಯಕ್ಕೆ ಹೇಳಿದ್ದಾರೆ. ಬಟ್ ಅಫಿಷಿಯಲ್ ನೋಟಿಫಿಕೇಶನ್ ಬಂದುಬಿಟ್ಟು ಆಫ್ಟರ್ ನಿಮ್ಮ ರಿಸಲ್ಟ್ ಬಂದಮೇಲೆ ನಿಮಗೆ ಪಿ ಯು ಸಿ ಪೂರಕ ಪರೀಕ್ಷೆ ಬಗ್ಗೆ ಮಾಹಿತಿ ಕೂಡ ಕೊಡ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.